ಸಿದ್ದರಾಮಯ್ಯ ಕೇಳಿದ್ರು ಮೊನ್ನೆ ಚುನಾವಣೆಗೆ ಪೂರ್ವದಲ್ಲಿ ಎಲ್ಲಿದೆ ನರೇಂದ್ರ ಮೋದಿ ಅವರ ಅಲೆ ಇವತ್ತು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನ ಗೂಡೆಲ್ಲಿದೆ ಕರ್ನಾಟಕದಿಂದ ನಿಮ್ಮನ್ನು ಹೊರಗಿಟ್ಟಿದ್ದಾರೆ ವರುಣದಿಂದ ಅವತ್ತೇ ಹೊರಗೆ ಅಟ್ಟಿದ್ದಾರೆ ಇವತ್ತು ಶಿರಾ ಮತ್ತು ಆರ್ಆರ್ ನಗರದಲ್ಲಿ ಹೊರಗಿಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಬಾದಾಮಿ ಎಂದು ಜನ ಹೊರಗಡತಾರೆ ಹಾಗಾಗಿ ನಿಮಗೆ ಏನಾದರೂ ಮುಂದಿನ ರಾಜಕೀಯ ಭವಿಷ್ಯದ ಕನಸುಗಳು ಇದ್ದರೆ ನೀವೇ ಹೇಳಿದ್ದು ನಾವು ಹೇಳಲಿಲ್ಲ ಮುಂದಕ್ಕೆ ಮುಖ್ಯಮಂತ್ರಿ ಆಗುವ ಅವಕಾಶ ಇದೆ ಅಂತ ಹೇಳಿಕೊಂಡು ತಿರುಗಿದವರು ನೀವು ನಾವು ಹೇಳಲಿಲ್ಲ ಮುಂದಕ್ಕೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ನಿಮ್ಮ ಪಟ್ಟ ಶಿಷ್ಯ ಜಮೀರ್ ಹೇಳಿದ್ದು ನಾವು ಹೇಳಲಿಲ್ಲ ಮುಖ್ಯಮಂತ್ರಿಯ ಸ್ಥಾನದ ಕುರ್ಚಿಗೆ ಸಂಗೀತ ಕುರ್ಚಿ ಪ್ರಾರಂಭ ಮಾಡಿದ್ದು ಕಾಂಗ್ರೆಸ್ ಭಾರತೀಯ ಜನತಾ ಪಾರ್ಟಿ ಅಲ್ಲ ನಾಯಕತ್ವದ ಪ್ರಶ್ನೆ ಕೇಳಿದ್ರು ಯಡಿಯೂರಪ್ಪರನ್ನು ಇಳಿಸ್ತಾರೆ ಅಂತ ಸಿದ್ದರಾಮಯ್ಯನಿಗೆ ಹಗಲು ಕನಸು ಕಂಡಿತ್ತು ಸಿದ್ದರಾಮಯ್ಯ ಅವರೇ ಹಗಲು ಕನಸು ಬಿಡಿ ಹಾಗಾಗಿ ಇವತ್ತು ನಾಯಕತ್ವದ ಪ್ರಶ್ನೆ ಬಿಜೆಪಿಯಲ್ಲಿ ಉದ್ಭವಿಸುವುದಿಲ್ಲ ಮುಂದಿನ 2.5 ವರ್ಷಗಳ ಕಾಲ ಯಡಿಯೂರಪ್ಪರ ನೇತೃತ್ವದ ಸರ್ಕಾರ ಅದ್ಭುತವಾಗಿರತಕ್ಕಂಥ ಕೆಲಸವನ್ನು ಮಾಡಿ ಮುಂದಿನ ವರ್ಷವೂ ಭಾರತೀಯ ಜನತಾ ಪಾರ್ಟಿಗೆ ಗೆಲುವಾಗುತ್ತೆ ಅದ್ಭುತಪರವಾಗಿರ್ತಕ್ಕಂಥ ಗೆಲುವಾಗುತ್ತೆ ಅನ್ನುವಂಥ ಸಂದೇಶ ಈ ಚುನಾವಣೆಯಲ್ಲಿ ಬಂದಿದೆ ಶಿರವನ್ನ ಸೋಲಿಸಬೇಕು ಅಂತ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರು ಆರ್ಆರ್ ನಗರವನ್ನು ಸೋಲಿಸಬೇಕು ಅಂತ ವಿರೋಧ ಪಕ್ಷದ ನಾಯಕರು ಬಹಳ ಒಳ್ಳೆಯ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ರು ಆ ಒಡಂಬಡಿಕೆಯು ನಮಗೆ ಲಾಭ ಆಗಿದೆ ಇದು ಇಲ್ಲ ಅಂತ ಸವಾಲು ಹಾಕಿದ್ರೆ ಪೊಲೀಸ್ ಇಲಾಖೆ ಸಂದೇಶ ಕೊಟ್ಟಿದೆ ಡಿಜೆ ಹಳ್ಳಿ ಕೆಜೆ ಹಳ್ಳಿಯಲ್ಲಿ ಏನು ಗಲಭೆಗಳಾಗಿದೆ ಆ ಗಲಭೆಗೆ ಕಾರಣ ಏನು ಅಂತ ಕೇಳಿದ್ರೆ ಎರಡು ನಾಯಕತ್ವದ ಹೋರಾಟ ಅದು ಹಿಂದೂ ಮುಸ್ಲಿಂ ಹೋರಾಟ ಅಲ್ಲ ಕಾಂಗ್ರೆಸ್ನ ಒಳಗಿನ ಎರಡು ನಾಯಕತ್ವದ ಹೋರಾಟ ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಸಿದ್ದರಾಮಯ್ಯನ ಬೆಂಬಲಿಗರು ಸಂಪತ್ ರಾಜ್ ಅವರು ಡಿಕೆಶಿ ಅವರ ಬೆಂಬಲಿಗರು ಅಖಂಡ ಶ್ರೀನಿವಾಸ ಮೂರ್ತಿಯನ್ನು ಶಾಸಕ ಸ್ಥಾನದಿಂದ ಇಳಿಸಬೇಕು ಮುಂದಕ್ಕೆ ಸಮಸ್ಯೆ ಆಗುತ್ತೆ ಸಿದ್ದರಾಮಯ್ಯನೊಟ್ಟಿಗೆ ಹೋಗ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಭಯದಿಂದ ಸಂಪತ್ ರಾಜ್ ಇಳಿಸಲಿಕ್ಕೆ ಪ್ರಯತ್ನ ಮಾಡಿದರು ಬೆಂಕಿ ಹಾಕಿದರು ಇದು ನಾವು ಹೇಳಿದ್ದಲ್ಲ ಇವತ್ತು ಪೊಲೀಸ್ ವರದಿ ಹೇಳುತ್ತೆ ಆ ಪೊಲೀಸ್ ವರದಿ ಆಕಾರದಲ್ಲಿ ಇವತ್ತು ಸಂಪತ್ ರಾಜ್ನ ಮೇಲೆ ಕೇಸ್ ದಾಖಲಾಗಿದೆ ಅಖಂಡ ಶ್ರೀನಿವಾಸ ಮೂರ್ತಿಯೇ ಕಂಪ್ಲೇಂಟ್ ಕೊಟ್ಟದ್ದು ಇವತ್ತು ಪೊಲೀಸ್ ತನಿಖೆಯಿಂದ ಅದು ಸ್ಪಷ್ಟ ಆಗಿದೆ FIR ಆಗಿದೆ ಅವರನ್ನು ಅಡಗಿಸಿಡುವ ಪ್ರಯತ್ನವನ್ನು ಕಾಂಗ್ರೆಸ್ನ ಅಧ್ಯಕ್ಷರು ಮಾಡ್ತಾರೆ ಕಾಂಗ್ರೆಸ್ಸಿಗೆ ಸವಾಲಾಗ್ತೇನೆ ಬಹಳ ರಾಷ್ಟ್ರದ ಬಗ್ಗೆ ಬಹಳ ಮೋದಿ ಬಗ್ಗೆ ಬಹಳ ಯಡಿಯೂರಪ್ಪ ಬಗ್ಗೆ ಮಾತನಾಡ್ತಿರಲ್ಲ ನೀವು ಒಳ್ಳೆಯ ಆದರ್ಶವಾದಿಗಳು ಅಂತ ಹೇಳ್ತಿರಲ್ಲ ಈ ರಾಜ್ಯದ ಈ ದೇಶದ ಘನತೆಗೆ ಕಾನೂನಿಗೆ ನೀವು ಗೌರವ ಕೊಡುವವರು ಅಂತ ಆದರೆ ಸಂಪತ್ ರಾಜ್ ಹೇಳಬೇಕಿತ್ತು ಹೋಗಿ ಸರೆಂಡರ್ ಆಗು ನೀನು ಮತ್ತೆ ಕಾನೂನು ಹೋರಾಟ ಮಾಡು ಇವತ್ತಿಗೂ ಕಾಂಗ್ರೆಸ್ ಅವರನ್ನು ಅಡಗಿಸಿಟ್ಟಿದೆ ಕಾಂಗ್ರೆಸ್ ಅವರ ರಕ್ಷಣೆಯನ್ನು ಮಾಡ್ತದೆ ಇದು ಮುಂದುವರಿದ ಭಾಗ ಡಿಜೆ ಹಳ್ಳಿ ಕೆಜೆ ಹಳ್ಳಿಯಲ್ಲಿ ಎಸ್ಟಿಪಿಯ ಜೊತೆ ಸೇರಿ ನೀವು ಮಾಡಿರುವ ಅಕ್ರಮ ಇದೆಯಲ್ಲ ಅದರ ಮುಂದುವರಿದ ಭಾಗವೇ ಬಂಟ್ವಾಳದ ನಗರ ಪಂಚಾಯತ್ನಲ್ಲಿ ನಿಮ್ಮ ಆಡಳಿತ